ಡಿಸಿಎಂ ಬಿಕೆ ಶಿವಕುಮಾರ್ ನಡುವೆ ಹೊಸ ಬಾರ್ ಲೈಸೆನ್ಸ್ ವಾರ್ ಜೋರಾಗಿದೆ ಸಿಎಂ ಡಿಸಿಎಂ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಇಬ್ಬರು ಹೇಳಿಕೆಯಲ್ಲಿ ಸ್ಪಷ್ಟನೆ ಇಲ್ಲ ಸಿಎಂ ಹೊಸ ಬಾರ್ ಲೈಸೆನ್ಸ್ ಕೊಡಲ್ಲ ಅಂದ್ರೆ ಡಿಸಿಎಂ ಹಳ್ಳಿ ಹಳ್ಳಿಗಳಲ್ಲಿ ತೆರೆಯಲು ಆಗಲ್ಲ ಎಲ್ಲವನ್ನ ನೋಡಬೇಕು ಅಂತ ಹೇಳಿದ್ದಾರೆ ಹೊಸ ಬಾರ್ ಲೈಸೆನ್ಸ್ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಜಟಾಪಟಿ ಜೋರಾಗಿದೆ मुख्यमंत्री वायबिलिटी रूल्स एम एस बेरे बेरे ಅಂತ ಹಳ್ಳಿಗಳಲ್ಲ ಮಾಡಕಾಗಲ್ಲ ಅದಲ್ಲ ಹಳ್ಳಿಗಳಲ್ಲ ಮಾಡಕಾಗಲ್ಲ ಹಳ್ಳಿಗಳಲ್ಲಿ ಅವಶ್ಯಕತೆ ಇಲ್ಲ ಬಟ್ ಅದನ್ನ ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆ ಅಷ್ಟೇ ಸರ್ ಕಾಂಗ್ರೆಸ್ ದಟ್ ಇಸ್ ಎ ಗವರ್ನಮೆಂಟ್ ಮುಖ್ಯಮಂತ್ರಿ ಹೇಳಿದ್ದಾರೆ ಸಿ ಐ ಆಮ್ ಟೆಲಿಂಗ್ ಜಾತಿ ಗಣತಿ ಸಮಾಜವನ್ನ ವಿಂಗಡಿಸುವುದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನವೆಂಬರ್ ನಲ್ಲಿ ಕರ್ನಾಟಕದ ಜಾತಿ ಗಣತಿ ವರದಿ ನನ್ನ ಕೈ ಸೇರಬಹುದು ಆದರೆ ಆನಂತರ ಪರಿಶೀಲಿಸಿ ತೀರ್ಮಾನ ಮಾಡುತ್ತೇನೆ ಸಮಿತಿಯ ಅಧ್ಯಕ್ಷರು ಬದಲಾಗಿದ್ದಾರೆ ಹೀಗಾಗಿ ನವೆಂಬರ್ ನಲ್ಲಿ ವರದಿ ಕೊಡುತ್ತಾರೆ ಯಾವ ಸಮುದಾಯ ಎಷ್ಟಿದೆ ಅನ್ನೋದು ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕು ಅಂತ ಹೇಳಿದ್ರು ಇನ್ನು ಜಾತಿ ಗಣತಿಗೆ ಪ್ರಧಾನಿ ವಿರೋಧಕ್ಕೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ರಾಜಕೀಯ ಅಸಮಾನತೆ ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕಾದ್ರೆ ಏನು ಮಾಡಬೇಕಾದ್ರೆ ಅಂಕಿ ಅಂಶಗಳು ಇರುತ್ತೆ ಯಾವ್ಯಾವ ಜಾತಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದು ಅಂಕಿ ಅಂಶಗಳು ಅದಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ಆಗ ನಾವು ಮಾಡಿದ್ದು ಅದೇ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದು ಸೋಶಿಯೋ ಎಕನಾಮಿಕ್ ಸರ್ವೆ ಅಂಡ್ ಕಾಸ್ಟ್ ಸರ್ವೆ ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರವನ್ನ ಜೀವಂತವಾಗಿಟ್ಟುಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಶ್ರೀರಾಮುಲು ಆರೋಪಿಸಿದರು ನಾವು ಮುಂಚೆಯಿಂದ ಕೂಡ ನಾವು ಈ ಜನತೆ ಜನಸಂಖ್ಯೆ ಈ ಜಾತಿ ಗಣತಿ ತಗೊಂಡಂತ ಟೈಮ್ ಅಲ್ಲಿ ಅವರು ಅವತ್ತಿನಿಂದ ಇವತ್ತಿನ ತನಕಾಗಿದೆ ಅವತ್ತು ಅವರ ಸರ್ಕಾರದಲ್ಲಿ ಇದ್ದಂತ ಟೈಮ್ ಅಲ್ಲಿ ಕೂಡ ಅವರು ಮುಖ್ಯಮಂತ್ರಿಗಳು ಇದ್ದಂತ ಟೈಮ್ ಅಲ್ಲಿ ಕೂಡ ಆ ವರದಿಯನ್ನು ಸ್ವೀಕಾರ ಮಾಡ್ಕೊಳ್ಳೋಕೆ ಅವರ ಕೈ ಕೂಡ ಆಗಲಿಲ್ಲ ರೈಟ್ ಹೌದು ಇವತ್ತು ಅದರ ಜೀವಂತ ಮಾಡಿಕೊಂಡು ರಾಜಕಾರಣವನ್ನು ಮಾಡ್ಕೊಂತ ಬಂದಾರಾಗ್ಲಿ ಇವತ್ತು ಇವತ್ತು ಕೂಡ ಏನೋ ಕೇವಲ ಲೋಕಸಭಾ ಚುನಾವಣೆ ಸಲುವಾಗಿ ಬಂದವರು ಕೂಡಿಸಾರೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಸ್ಟ್ ವಾರ್ ಜೋರಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ರಾವಣನಿಗೆ ಹೋಲಿಸಿ ಬಿಜೆಪಿ ಪೋಸ್ಟರ್ ಹಾಕಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಡಿಕೆಶಿ ಬಿಜೆಪಿ ಅವರಿಗೆ ರಾಹುಲ್ ಗಾಂಧಿ ಮೇಲೆ ಭಯ ಹುಟ್ಟಿದೆ ಅಂತ ಹೇಳಿದರು ಮಂಡ್ಯದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ರಾಯಚೂರಿನಲ್ಲಿ ಮಾತನಾಡಿರುವ ಸಚಿವ ಎನ್ಎಸ್ ಬೋಸರಾಜು ಬಿಜೆಪಿ ಅವರಿಗೆ ರಾಹುಲ್ ಗಾಂಧಿ ಬಗ್ಗೆ ಭಯ ಶುರುವಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದರು ಮುಖಂಡ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಶಿವಮೊಗ್ಗದ ರಾಗಿಗುಡ್ಡಕ್ಕೆ ಭೇಟಿ ನೀಡಿದ ಅರುಣ್ ಕುಮಾರ್ ಪುತ್ತಿಲ ನಿಷೇಧಾಜ್ಞೆ ನಡುವೆ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದ ಅಡಿ ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ ಸ್ಕ್ಯೂ ಡ್ರೈವರ್ ಸ್ಪ್ಯಾನರ್ ಕೈಬಿಡಿ ತಲ್ವಾರ್ಗಳಿಗೆ ಪೂಜೆ ಮಾಡಿ ಅಂತ ಅರುಣ್ ಪುತ್ತಿಲ ದ್ವೇಷ ಉತ್ತೇಜಿಸುವ ಭಾಷಣ ಮಾಡಿದರು ಶಿವಮೊಗ್ಗ ಗಲಭೆಗೆ ಸಿಎಂ ಡಿಸಿಎಂ ಇಬ್ಬರೇ ನೇರ ಹೊಣೆ ಅಂತ ಚಾಮರಾಜನಗರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ನೀಡುವ ಪಕ್ಷವಾಗಿ ಪರಿವರ್ತನೆಯಾಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಶಿವಮೊಗ್ಗ ಗಲಭೆಯನ್ನು ಸರ್ಕಾರ ಇನ್ನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ಕಾರ ಮಾತ್ರ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ ತಲ್ವಾರ್ ಹಿಡಿದು ಬೆದರಿಕೆ ಹಾಕೋರನ್ನ ರಕ್ಷಣೆ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರಿದರು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ನಡೆಸಿದೆ ರಾಜ್ಯ ಕಾಂಗ್ರೆಸ್ 20 ಲೋಕಸಭೆ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡು ಎಲೆಕ್ಷನ್ ಗೆ ರಣತಂತ್ರ ರೂಪಿಸ್ತಾ ಇದೆ ಇದೇ ಅಕ್ಟೋಬರ್ 9 ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ನಂತರ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡುವ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ
ಕೆಲಸ ಮಾಡೋರಿಗೆ ಅವಕಾಶ ಸಿಗಬೇಕು, ಬೇರೆಯವರಿಗೂ ದಾರಿ ಮಾಡಿಕೊಡಬೇಕು, ಇವೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು. ಆರ್ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದೆ. ಆರ್ಆರ್ ನಗರದ 9 ವಾರ್ಡ್ಗಳ ಬಾಕಿ ಬಿಲ್ಗೆ ತಡೆ ಹಿಡಿದಿದೆ. ಆರ್ಆರ್ ನಗರದಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿತ್ತು. ಕಾಮಗಾರಿ ಮಾಡಿಸದೆ ಬಿಲ್ ಕೇಳಿದ ಆರೋಪದ ಬಗ್ಗೆ ತನಿಖೆ ನಡೀತಾ ಇರೋ ಕಾರಣಕ್ಕೆ ಬಿಲ್ಗೆ ತಡೆ ಹಿಡಿಯಲಾಗಿದೆ. ಇನ್ನು ಎರಡನೇ ಕಂತಿನಲ್ಲಿ ಒಟ್ಟು 73.07 ಕೋಟಿ ರೂಪಾಯಿ ಬಿಡುಗಡೆಗೆ ಬಿಬಿಎಂಪಿ ಅನುಮೋದನೆ ನೀಡಿದೆ. ಇನ್ನು ಡಿಸಿಎಂ ಡಿಕೆಶಿ ಮಾತನಾಡಿದ್ದು, ಪಾಪ ತನಿಖೆಗೆ ಶಾಸಕರೇ ಹೇಳಿದ್ದಾರೆ ತನಿಖೆ ನಡೀಲಿ, ತನಿಖೆ ಆದ ಮೇಲೆ ಬಿಲ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇರಲಿ, ವಿಲ್ ಅದಕ್ಕೆ ಅವರು ಮಂದಿ ಎಮ್ ಎಲ್ ಎ ಶಾಸಕರು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಹೇಳಿದೆ, ಅವರೇ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಸ್ವಲ್ಪ ತನಿಖೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂಭಾಗದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು. ಒಟ್ಟು 148 ಬಸ್ಗಳಿಗೆ ಚಾಲನೆ ನೀಡಲಾಗಿದ್ದು 44 ಎಸಿ ಸ್ಲೀಪರ್ ಮತ್ತು 4 ನಾನ್ ಎಸಿ ಸ್ಲೀಪರ್ ಬಸ್ಗಳು ಒಳಗೊಂಡಿವೆ. ಆದರೆ ಸ್ಲೀಪರ್ ಬಸ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶವಿದೆ. ಇನ್ನು ಕೆಎಸ್ಆರ್ಟಿಸಿ ಎಂಡಿ ಅನ್ಬುಕುಮಾರ್ ಮಾತನಾಡಿದ್ದು, 40 ನಾನ್ ಎಸಿ ಹಾಗೂ 100 ನಾರ್ಮಲ್ ಬಸ್ ಲೋಕಾರ್ಪಣೆ ಮಾಡಲಾಗಿದೆ. ಸುಗಮ ಪ್ರಯಾಣಕ್ಕೆ ಇದು ಸಹಾಯಕವಾಗುತ್ತೆ ಅಂತ ಹೇಳಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೆಸಿ ವ್ಯಾಲಿ ಯೋಜನೆ ಹಳ್ಳ ಹಿಡಿತಾ ಇದೆ. ಯಾಕಂದ್ರೆ ಕೆಸಿ ವ್ಯಾಲಿ ಯೋಜನೆ ನೀರು ಮಲಿನವಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ಧೀಕರಿಸಿ ಕೋಲಾರದ ಕೆರೆಗಳಿಗೆ ಹರಿಸ್ತಾ ಇದೆ. ನರಸಾಪುರ ಕೆರೆಯಿಂದಲೇ ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ಕೆಸಿ ವ್ಯಾಲಿ ನೀರು ಹರಿದು ಹೋಗ್ತಾ ಇದೆ. ಸಂಸ್ಕರಿಸಿದ ನೀರಿಗೆ ಮತ್ತದೇ ಕೊಳಚೆ ನೀರು ಸೇರಿಕೊಂಡು ಮಲಿನವಾಗಿರೋ ನೀರೇ ಮುಂದಿನ ಕೆರೆಗಳಿಗೆ ಹರಿತಾ ಇದೆ. ಅಧಿಕಾರಿಗಳು ಮಾತ್ರ ನೀರು ಮಲಿನವಾಗ್ತಿಲ್ಲ ಅಂತ ಹೇಳುತ್ತಿದ್ದಾರೆ. ಹಳ್ಳಿ ಇಳಿಲ್ಲ, ಅದು ಕೆಸಿ ವ್ಯಾಲಿಯಿಂದ ಎರಡು ಟ್ರೀಟ್ಮೆಂಟ್ ಮಾಡಿ 246 ಕೆರೆಗೆ ನೀರು ತುಂಬುತ್ತಾರೆ. ಕೆರೆಯಲ್ಲಿ ಆಗಿರ್ತಕ್ಕಂಥೆಲ್ಲ ಮೇನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿದೆಲ್ಲ ಸಿವರೇಜ್ ಬಾಡಿ ಏನು ಬರ್ತದೆ ಪಟ್ಟಣ ಪಂಚಾಯತ್. ಚಿತ್ರದುರ್ಗದಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಚಿತ್ರದುರ್ಗ ತಾಲೂಕಿನ ವಿಜಯಪುರ ಲಕ್ಷ್ಮೀಸಾಗರ ಗ್ರಾಮಗಳ ಜಮೀನುಗಳಲ್ಲಿ ಮೆಕ್ಕೆಜೋಳ ರಾಗಿ ತೊಗರಿ ಬೆಳೆ ವೀಕ್ಷಣೆ ಮಾಡಿದರು. ಬಹುತೇಕ ಕಡೆ ಬಿತ್ತನೆ ಆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ನೀರಾವರಿ ಇರುವಲ್ಲಿ ಮಾತ್ರ ಅಲ್ಪಸ್ವಲ್ಪ ಬೆಳೆ ಉಳ್ಕೊಂಡಿದೆ ಅಂತ ಸ್ಥಳೀಯರು ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡ್ರು. ಎತ್ತ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೇಂದ್ರ ಬರ ಅಧ್ಯಯನ ತಂಡ ಪರಿಶೀಲನೆ ನಡೆಸಿತು. ಹೊಸೂರು ಗ್ರಾಮದ ದಾವಲಸಾಬ ಎಂಬ ರೈತರ ಕಬ್ಬಿನ ಗದ್ದೆಗೆ ಭೇಟಿ ನೀಡಿ ಅಧಿಕಾರಿಗಳು ಕಬ್ಬಿನ ಹೊಲ ವೀಕ್ಷಣೆ ಮಾಡಿದರು. ಈ ವೇಳೆ ಅಧಿಕಾರಿಗಳ ಮುಂದೆ ರೈತರು ತಮ್ಮ ಅಳಲು ತೋಡಿಕೊಂಡ್ರು. ಕೋಲಾರದಲ್ಲಿ ಮೆಡಿಕಲ್ ಸ್ಟೋರ್ಗಳ ಮೇಲೆ ಸೈಬರ್ ಕ್ರೈಂ ಪೊಲೀಸರು ದಾಳಿ ನಡೆಸಿದರು. ವೈದ್ಯರ ಅನುಮತಿ ಇಲ್ಲದೆ ಮತ್ತೇರಿಸುವ ಮಾತ್ರೆಗಳು ಸೊಲ್ಯೂಷನ್ ಮಾರಾಟ ಹಿನ್ನೆಲೆ ನಗರದ ಬಸ್ ನಿಲ್ದಾಣ ಬಳಿಯ ನಂಜುಂಡೇಶ್ವರ ಶ್ರೀಕಾರ್ ಮೆಡಿಕಲ್ ಸ್ಟೋರ್ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದರು. ಔಷಧಿ ನಿಯಂತ್ರಣ ಇಲಾಖೆಯ ಅಧಿಕಾರಿ ಶ್ಯಾಮಲಾ, ಸೈಬರ್ ಕ್ರೈಂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಕೆಲ ಯುವಕರನ್ನು ವಶಕ್ಕೆ ಪಡೆದರು. ಇನ್ಸ್ಟಾಗ್ರಾಮ್ ಬಳಕೆದಾರರೇ ಎಚ್ಚರ ಎಚ್ಚರ. ಇನ್ಸ್ಟಾಗ್ರಾಂನಲ್ಲಿ ಅಪರಿಚಿತ ವ್ಯಕ್ತಿಯೊಂದಿಗೆ ಸ್ನೇಹ ಪ್ರೀತಿ ಬಳಸುವ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ವ್ಯಕ್ತಿಯೊಂದಿಗೆ ಪ್ರೀತಿ ಪ್ರೇಮ ಅಂತ ಯುವತಿ ಮದುವೆಯಾಗಿ ಮೋಸ ಹೋಗಿದ್ದಾಳೆ. ಬಿಹಾರ ಮೂಲದ ಯುವತಿ ನಾರಿಸಾ ಬೇಗಂಗೆ ಬಾಗಲಕೋಟೆ ಮೂಲದ ಯುವಕ ಮೊಹಮ್ಮದ್ ಇಮ್ರಾನ್ ಕಿಲಾರಿ ದೋಖಾ ಮಾಡಿದ್ದಾರೆ. ಮದುವೆಯಾಗಿ ಒಂದೇ ತಿಂಗಳಲ್ಲಿ ಪತ್ನಿ ಬಿಟ್ಟು ಹೋದ ಪತಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಪತಿಯನ್ನ ಹುಡುಕಿಕೊಡಿ ಅಂತ ಹೇಳಿ ಪತ್ನಿ ನಾರಿಸಾ ಬೇಗಂ ಬಾಗಲಕೋಟೆಯ ಮಹಿಳಾ ಠಾಣೆಗೆ ದೂರನ ಕೊಟ್ಟಿದ್ದಾರೆ. ಇಬ್ಬರಿಗೂ ಈ ಮೊದಲೇ ಮದುವೆಯಾಗಿತ್ತು, ಆದರೆ ಆತ ಹೆಂಡತಿ ಬಿಟ್ಟಿದ್ದ, ಈಕೆ ಗಂಡನನ್ನ ಬಿಟ್ಟಿದ್ರು ಅನ್ನೋ ಮಾಹಿತಿ ಇದೆ. ಚಿತ್ರದುರ್ಗದ